ಕೆಂಪು ನಾರುತ್ತಿದೆ ನವಲಗುಂದ ಬಸ್ ನಿಲ್ದಾಣ ಒಳಾವರಣ ನವಲಗುಂದ ಪ್ರಯಾಣಿಕರಿಗೆ ವಿಶ್ರಾಂತಿ ತಾಣವಾಗಬೇಕಿದ್ದ ಪಟ್ಟಣದ ಬಸ್ ನಿಲ್ದಾಣ ಅವ್ಯವಸ್ಥೆಯ ತಾಣವಾಗಿದೆ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದೆ ಅಷ್ಟೇ ಅಲ್ಲ ದುಶ್ಚಟಗಳ ಅಡ್ಡಿಯಾಗಿ ಮಾರ್ಪಾಡಾಗುತ್ತಿದೆ ಕಸ ಹಾಗೂ ದುಶ್ಚಟಗಳಿಂದ ಬಿಸಾಕಿದ ಟೆಟ್ರಾ ಪ್ಯಾಕೆಟ್ಗಳಿಂದ ತಂಗುದಾಣ ತುಂಬಿ ಗಲೀಜುಗೊಂಡಿದೆ ತಂಗುದಾಣದ ಸುತ್ತಲೂ ಗಲೀಜು ನೀರು ಹರಿಯುತ್ತಿದೆ ಇದರಿಂದ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಬಸ್ಗಾಗಿ ಕಾಯುವ ಪರಿನಿರ್ಮಾಣವಾಗಿದೆ ಬಸ್ ನಿಲ್ದಾಣದ ಸುತ್ತಲಿನ ನಿವಾಸಿಗಳು ಈ ಅವ್ಯವಸ್ಥೆಯಿಂದ ರೋಸಿ ಹೋಗಿದ್ದು ರೋಗರುಜಿನಗಳು ಹರಡುತ್ತವೆಯೋ ಏನೋ ಎಂಬ ಆತಂಕದಲ್ಲಿದ್ದಾರೆ ಇನ್ನು ಶೌಚಾಲಯಗಳ ಹೊರಗೂ ಮಲಮೂತ್ರ ವಿಸರ್ಜನೆ ಎಗ್ಗಿಲ್ಲದೆ ನಡೆಯುತ್ತಿದೆ ಮಹಿಳೆಯರು ಮೂತ್ರ ವಿಸರ್ಜನೆಗೆ ಹೋಗಬೇಕಾದರೆ ಪರದಾಡುವ ಸ್ಥಿತಿ ಇದೆ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ ಎಲ್ಲಿ ನೋಡಿದರಲ್ಲಿ ತ್ಯಾಜ್ಯ ಪ್ಲಾಸ್ಟಿಕ್ಗಳು ಕಾಣುತ್ತವೆ ಕಸದ ಬುಟ್ಟಿಯಲ್ಲಿ ಕಸ ತುಂಬಿ ನಿಲ್ದಾಣದಲ್ಲೇ ನೊಣಗಳು ಹೆಚ್ಚಾಗಿ ಹಾರಾಡುತ್ತಿವೆ ನಿಲ್ದಾಣದ ಗೋಡೆಗಳು ಎಲೆ ಗುಟ್ಕಾ ಕಲೆಗಳಿಂದ ಎದ್ದು ಕಾಣುತ್ತಿವೆ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರಯಾಣಿಕರು ಪಡಬಾರದ ಪಾಡು ಪಡುತ್ತಿದ್ದಾರೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಬಸ್ ತಂಗುದಾಣದತ್ತ ಗಮನ ಹರಿಸದಿರುವುದು ವಿಪರ್ಯಾಸ